ಅಘನಾಶಿನಿ ನದಿಯಲ್ಲಿ ಚಿಪ್ಪಿ ಗಣಿಗಾರಿಕೆ ಬಂದ್ ಮಾಡುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸೂಚಿಸಿದ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ಅವರು ಕೋವಿಡ್ ಕಾರಣಕ್ಕೆ ಪ್ರತಿಭಟನೆ ನಡೆಸಬಾರದೆಂದು ಮೀನುಗಾರರಿಗೆ ತಿಳಿಸಿದರು. ಕುಮಟಾ ತಾಲೂಕಿನ ಅಘನಾಶಿನಿ ನದಿಯಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಚಿಪ್ಪಿ ಗಣಿಗಾರಿಕೆಯನ್ನು ಬಂದ್ ಮಾಡುವಂತೆ ಜನವರಿ 25ಕ್ಕೆ ಮೀನುಗಾರರು ಪ್ರತಿಭಟನೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮೀನುಗಾರ ಮುಖಂಡರ ಸಭೆ ಕರೆದಿದ್ದರು. ಎಸಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮೀನುಗಾರರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಮತ್ತು ಮೀನುಗಾರರ ಮುಖಂಡ ಜಗದೀಶ್ ಹರಿಕಂತ್ರ ಮಾತನಾಡಿ, ಅಘನಾಶಿನಿಯಲ್ಲಿ ವೈವಿಧ್ಯ ಜೀವಸಂಕುಲಗಳ ನಾಶಕ್ಕೆ ಈ ಚಿಪ್ಪಿ ಗಣಿಗಾರಿಕೆ ಕಾರಣವಾಗುತ್ತಿದೆ. ಮತ್ಸ್ಯಕ್ಷಾಮ ಎದುರಾಗಿದ್ದರಿಂದ ಮೀನುಗಾರರ ಬದುಕು ದುಸ್ತರವಾಗಿದೆ. ಚಿಪ್ಪಿ ಗಣಿಗಾರಿಕೆ ಬಂದ್ ಮಾಡುವಂತೆ ಜಿಲ್ಲಾಡಳಿತ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡುತ್ತಾ ಬಂದಿದ್ದೇವೆ, ಆದರೆ ಪ್ರಯೋಜನವಾಗಿಲ್ಲ. ಪೊಲೀಸ್ ಇಲಾಖೆ ಚಿಪ್ಪಿ ಗಣಿಗಾರಿಕೆಯ ರಕ್ಷಣೆ ನಿಲ್ಲುತ್ತಿರುವ ಬಗ್ಗೆ ಆಕ್ಷೇಪಿಸಿದ ಮೀನುಗಾರರು, ನಮ್ಮ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದಿಸದ ಕಾರಣ ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಟಿಸಲು ಸಾಂಕೇತಿಕವಾಗಿ ಅಘನಾಶಿನಿಯಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದರು. ಆ ಗಣಿಗಾರಿಕೆ ಶಾಶ್ವತವಾಗಿ ನಿಲ್ಲಬೇಕು. ಈ ಮೀನುಗಾರರು ಈ ಪ್ರದೇಶದ ಶಾಶ್ವತವಾಗಿ ಇರಬೇಕು. ಇವೆರಡೇ ತಪ್ಪು ನಾವು ಬರ್ತೇವೆ. ನೀವು ಕ್ರಮ ಕೋವಿಡ್ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸೋದು ಬೇಡ, ತಾಲೂಕಾಡಳಿತದಿಂದ ಪರವಾನಿಗೆ ನೀಡಿಲ್ಲ ಎಂದು ಮೀನುಗಾರರ ಮನವೊಲಿಸಿದ ಉಪವಿಭಾಗಾಧಿಕಾರಿ ರಾಹುಲ್ ರತ್ನಂ ಪಾಂಡೆಯವರು, ಹಿಂದೆ ಏನಾಯಿತು ಎಂಬುದರ ಬಗ್ಗೆ ಚರ್ಚಿಸಿ ಪ್ರಯೋಜನವಿಲ್ಲ. ನಿಮ್ಮ ಬೇಡಿಕೆಯಂತೆ ಈ ಕ್ಷಣದಿಂದ ಚಿಪ್ಪಿ ಗಣಿಗಾರಿಕೆ ಬಂದ್ ಮಾಡಲು ಆದೇಶ ಮಾಡುತ್ತೇನೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಅಲ್ಲದೆ ಪ್ರತಿಭಟನೆಯನ್ನ ಕೈಬಿಡಿ ಎಂದು ಮೀನುಗಾರ ಮುಖಂಡರಿಗೆ ತಿಳಿಸಿದ್ರು. ಅದೇ ಪ್ರಕಾರ ಈ ಮೀಟಿಂಗ್ನಲ್ಲಿ ವಿರಾಂತನೆ ಬಗ್ಗೆ ನಾವು ಎಲ್ಲ ಡಿಸ್ಕಸ್ ಮಾಡ್ತೇವೆ, ಎಲ್ಲ ಅಂಶ ಎಲ್ಲ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ನಾವು ವಾಟ್ ಎವರ್ ಇಸ್ ಡಿಸೈಡೆಡ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಓಕೆ, ಏನಿದೆ ಅದಕ್ಕೆ ಚಾರ್ ದಿನ ಕಲಿ ಹೋಗುವಂತಹ 2 ಸಾಲ ಕಲಿ ಹೋಗ ಆಶೀರ್ವಾದ ನೀವು ಹೋಗಿ ತು ಇತ್ರ ಸಹಯೋಗ ಆಗಬೇಕು ದಯಮಾಡಿ. ಡಾಕ್ಟರ್ ಸಮಸ್ಯೆ ಇದೆ ಅಂತಾರೆ ಸರ್, ರಿಡಿವನ್ ಆಗಬಾರದು ಮತ್ತೆ. ಮೀನುಗಾರರ ಮನವೊಲಿಸಿ ಪ್ರತಿಭಟನೆ ಕೈಬಿಡಲು ಒಪ್ಪಿಸುವ ಪ್ರಯತ್ನ ಮಾಡುತ್ತೇವೆ. ಚಿಪ್ಪಿ ಬಂದ್ ಮಾಡಲು ಮಾಡಿದ ಲಿಖಿತ ಆದೇಶದ ಪ್ರತಿಯನ್ನ ಮತ್ತು ಈ ಸಭೆಯ ನಡಾವಳಿಯನ್ನ ನಮಗೆ ನೀಡುವಂತೆ ಮುಖಂಡರು ಮಾಡಿದ ಮನವಿಗೆ ತಹಶೀಲ್ದಾರ್ ವಿವೇಕ್ ಶೇಣ್ವಿ ಅವರು ಒಪ್ಪಿಗೆ ಸೂಚಿಸಿದ್ರು. ಸಮಸ್ಯೆ ಆಗಿದೆ, ಮತ್ತೆ ಇದು ಮತ್ತೆ ಜೀವನ ಮತ್ತೆ ನಿಮ್ಮಲ್ಲಿ ಎಫ್ಐಆರ್ ಆಗಿ ಅದೊಂದು ಮತ್ತೆ ಯಾಕೆ ಸಮಸ್ಯೆ ಆಗ್ಬಿಡ್ತೀರಿ? ಆತರ ಒಂದು ಸಮಸ್ಯೆಗೆ ಎಡೆ ಮಾಡ್ಕೊಳ್ಬೇಡಿ. ಈ ಸಭೆಯಲ್ಲಿ ಪೊಲೀಸ್ ನಿರೀಕ್ಷಕರಾದ ತಿಮ್ಮಪ್ಪ ನಾಯ್ಕ, ವಸಂತಾಚಾರ್ಯ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಹಾಯಕ ನಿರ್ದೇಶಕ ಸೋಮಶೇಖರ್, ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ತಿಮ್ಮಪ್ಪ, ಗ್ರೇಡ್ 2 ತಹಶೀಲ್ದಾರ್ ಅಶೋಕ್ ಭಟ್, ಮೀನುಗಾರ ಮುಖಂಡರು ಇದ್ದರು. ತದನಂತರ ಮೀನುಗಾರರು ಮಂಗಳವಾರದ ಹೋರಾಟ ಕೈಬಿಟ್ಟು ಶಾಂತಿಯುತ ಸಭೆ ನಡೆಸುವ ಬಗ್ಗೆ ತಿಳಿಸಿದರು. ಮತ್ತು ಫಿಶಿಂಗ್ ಬೋಟು ದೋಣಿಗಳೆಲ್ಲ ಬಂದ್ ಮಾಡಿದ್ದೀವಿ. ಇವತ್ತಿಂದ ನಾವಿಂದು ಒಂದು 25 ವರ್ಷಕ್ಕೆ ಯಾವುದು ಹಾಗೆ ಹೋಗ್ತಾ ಇಲ್ಲ. ಮಾರ್ಕೆಟ್ 1 ತಾರೀಕು ಅದು 25ಕ್ಕೆ ಬಂದಾಗಿರ್ತದೆ. ಹಾಗೆ ನಮ್ಮ ಕಿರಿಯ ಸಮಿತಿ ಗದಡಿ ಅಘನಾಸನಿ ಮಧ್ಯ ಮಾರ್ಕೆಟ್ ಕುಮಟಾ ಅಲ್ಲ, ಇಡೀ ಮಾರ್ಕೆಟ್
ಮೀನು ಮಾರ್ಕೆಟ್ ಬಂದು ಬೋಟ್ ಗದಡಿ ಬಂದ್ರೆ ಮಾತ್ರ ನಮ್ಮ ತಾಲೂಕಿಗೆ ಬಂದ್ರೆ ಅದು ಒಂದೇ ಬಂದಾಗಿರ್ತದೆ. ಮುಂಡಗೋಡ ತಾಲೂಕಿನ ಮಳಗಿ ಗ್ರಾಮದಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗ ಅವರು ಚರ್ಚೆಯನ್ನ ನಡೆಸಿದರು. ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗ ಎಂ ಸೋಮವಾರದಂದು ಮಳಗಿ ಗ್ರಾಮಕ್ಕೆ ಇಲಾಖೆ ಕಾರ್ಯಕ್ಕೆಂದು ಭೇಟಿ ನೀಡಿದ್ದರು. ಇದೇ ವೇಳೆ ಅವರು ಮಳಗಿ ಗ್ರಾಮದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಭೇಟಿ ನೀಡಿ ಅಲ್ಲಿನ ಪುಟಾಣಿ ಮಕ್ಕಳೊಂದಿಗೆ ಮಾತನಾಡಿ ಮಕ್ಕಳಿಗೆ ತಮ್ಮ ಹೆಸರು ಹಾಗೂ ಮಕ್ಕಳ ಕಲಿಕೆಯ ಕುರಿತು ವಿಚಾರಿಸಿದರು. ಬೆಡಸ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾನವಳ್ಳಿ ಗ್ರಾಮದ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಾಜಿ ಸಚಿವ ಅರವಿಂದ ಲಿಂಬಾವಳಿಯವರು ಬೆಡಸ್ಗಾಂವ್ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು. ಇದೇ ವೇಳೆ ದೇವಸ್ಥಾನದ ಬಳಿ ಇದ್ದ ಮಂಗಗಳಿಗೆ ಆಹಾರ ನೀಡಿ ಗಮನವನ್ನ ಸೆಳೆದರು. ಸೋಮವಾರ ಶಾನವಳ್ಳಿ ಗ್ರಾಮದಲ್ಲಿರುವ ತಮ್ಮ ಸಹಾಯಕನ ಮನೆಯ ಗೃಹಪ್ರವೇಶ ಸಮಾರಂಭಕ್ಕೆ ಆಗಮಿಸಿದ್ದ ಅವರು ನಂತರ ಬೆಡಸಗಾಂವ್ ಗ್ರಾಮದಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈ ವೇಳೆ ಗ್ರಾಮಸ್ಥರು ತಮ್ಮ ಭಾಗದಲ್ಲಿನ ಅತಿಕ್ರಮಣ ಭೂಮಿ ಮಂಜೂರಿಗೆ ಕ್ರಮ ವಹಿಸುವಂತೆ ವಿನಂತಿಸಿದರು. ಈ ಬಗ್ಗೆ ಸಂಬಂಧಿಸಿದ ಸಚಿವರುಗಳೊಂದಿಗೆ ಚರ್ಚಿಸುತ್ತೇನೆ ಎಂದರು. ನಂತರ ದೇವಸ್ಥಾನದ ಪಕ್ಕದಲ್ಲಿದ್ದ ಮಂಗಗಳ ಹಿಂಡನ್ನ ಕಂಡ ಅರವಿಂದ ಲಿಂಬಾವಳಿ ಅವರು 1 ಕಿಲೋಮೀಟರ್ ದೂರದಲ್ಲಿರುವ ಅಂಗಡಿಯಿಂದ ಸಿಹಿ ತಿನಿಸು ತರಿಸಿ ಮಂಗಗಳಿಗೆ ತಿನಿಸಿದರು. ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಥಗಿತಗೊಂಡ ಕುಡಿಯುವ ನೀರು ಸರಬರಾಜಿನ ಅವ್ಯವಸ್ಥೆಯನ್ನ ಖಂಡಿಸಿ ತಾರಿಬಾಗಿಲು ಖೈರೆ ಗ್ರಾಮಸ್ಥರು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದರು. ನಾವು ಗಲಾಟೆ ಮಾಡಿ ಬಂದರಲ್ಲ, ನಾವು ಹೇಳ್ತಿರೋದು ಏನಕ್ಕೆ ಹೇಳಿದ್ರೆ, ಈಗ ಇಷ್ಟು ದಿವಸ ಆಯ್ತು, ನೀವು ಒಂದ್ಸಲ ಹೇಳ್ತೀರಿ ಪಂಚಾಯತಿ ದುಡ್ಡು ಇಲ್ಲ ಅಂತ ಹೇಳ್ತೀರಿ, ಆಯ್ತಾ, ಒಂದ್ಸಲ ಹೇಳ್ತೀರಿ ಬೋರ್ವೆಲ್ ಹಾಳಾಗದ ಅಂತ ಹೇಳ್ತೀರಿ, ಅದು ಬಿಟ್ಟು ಮತ್ತೊಂದು ನಿಲ್ಸಾರ ಅಂತ ಹೇಳ್ತೀರಿ, ಗೊತ್ತಾಯ್ತು. ಈಗ ನಾವು ಕೇಳೋದೇನಪ್ಪ, ನಿಮ್ಮ ಹತ್ರ ಎಕ್ಸ್ಟ್ರಾ ಪಂಪ್ ಇದ್ರು ಎಕ್ಸ್ಟ್ರಾ ಬೋರ್ವೆಲ್ ಇದ್ರು ನೀವು ಕೊಡ್ತೀನಿ ಸಪ್ಲೈ ಕೊಟ್ಟಿದ್ರಂತ ಆ ಬೋರ್ವೆಲ್ಗೆ. ಯಾವ ಬರ್ ಕೊಟ್ಟಿದ್ರಿ ನೀವು? ಮೊನ್ನೆ ಕಟ್ ಮಾಡ್ಕ ಕಟ್ ಮಾಡ್ಕೊಂಡು ಬೇರೆ ಪೇಂಟ್ ಮಾಡ್ಕೊ ಬಂದಾರ, ನೆನ್ಪಿಟ್ಕೊಳ್ಳಿ. ಮತ್ತ ಇದು ಮಾತ್ರ ಸ್ವಲ್ಪ ಕಾಣಿಸ್ತು, ಬಂದಾಗ ಬಂದ್ ಕಳಿಸ್ತೀವಿ. ಬಂದ್ ನಾ ಕಾಣಿಸ್ಕೊಳ್ಳಲ್ಲ, ನಾ ಒಬ್ಬ ಕಾಣಿಸ್ಕೊಳ್ಳಲ್ಲ. ಈಗ ನಾವು ಕೇಳಿದೇನು, ಆಯ್ತು ನೀವು ಕೊಟ್ರ ಆಯ್ತಲ್ಲ, ಈಗ ಏನಪ್ಪ ನಿಮ್ಗೆ ನೀರು ಸಪ್ಲೈ ಕೊಡು, ಏನ್ ತೊಂದ್ರೆ? ಮಸೀನಿ ಪೇ ಮಾಡೋ ಬರ್ತಿದ್ದೀನಿ. ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಪಂಚಾಯತ್ನಿಂದ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಪದೇ ಪದೇ ಪಂಪ್ ಹಾಳಾಗುತ್ತೆ, ಪೈಪ್ ಒಡೆದು ಹೋಗುತ್ತೆ, ವಿದ್ಯುತ್ ವ್ಯವಸ್ಥೆ ಕೈಕೊಡುತ್ತೆ. ಹೀಗೆ ಒಂದು ವಾರ ನೀರು ಸರಬರಾಜು ಸರಿ ಇದ್ರೆ ಮತ್ತೊಂದು ವಾರ ಸರಿ ಇರದ ಕಾರಣ ಆ ಭಾಗದ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಕೈರೆಯಲ್ಲಿರುವ ವಾಟರ್ ಟ್ಯಾಂಕ್ನಿಂದಲೇ ತಾರಿಬಾಗಿಲು ಕಲ್ಮಟ್ಟೆ ಸೇರಿದಂತೆ ಸುಮಾರು 400 ಮನೆಗಳಿಗೆ ನೀರಿನ ಪೂರೈಕೆಯಾಗುತ್ತದೆ. ಈ ವ್ಯವಸ್ಥೆ ಕೈಕೊಟ್ರೆ 100+ ಮನೆಗಳಿಗೆ ನೀರಿನ ಸಮಸ್ಯೆ ಎದುರಾಗುತ್ತದೆ. ಮಿರ್ಜಾನ್ ಕೈರೆ ಭಾಗದಲ್ಲಿ ಕುಡಿಯುವ ನೀರಿನ ಸರಬರಾಜು ಮಾಡುವ ಪಂಪ್ ಕೆಟ್ಟಿದೆ. ಇನ್ನು ದುರಸ್ತಿಯಾಗದ ಕಾರಣ ಕಳೆದ 20 ದಿನಗಳಿಂದ ಆ ಭಾಗದ ಜನರಿಗೆ ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ನೀರಿಲ್ಲದೆ ಪರದಾಡುವಂತಾಗಿದೆ. ಈ ಬಗ್ಗೆ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಪಂಪ್ ಕೆಟ್ಟು ಹೋಗಿದೆ, ಇನ್ನು ದುರಸ್ತಿಯಾಗಿಲ್ಲ ಎಂಬ ರೆಡಿಮೇಡ್ ಉತ್ತರ ನೀಡುತ್ತಾರೆಯೇ ಹೊರತು ಬೇಗ ದುರಸ್ತಿ ಕಾರ್ಯ ಕೈಗೊಂಡು ನೀರು ಸರಬರಾಜಿಗೆ ಕ್ರಮ ಕೈಗೊಳ್ಳೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಎಷ್ಟು ಬೇಕೋ ಅಷ್ಟು ನೀರಿದೆ, ಆ ನೀರನ್ನ ಬೇರೆ ಪಂಚಾಯತಿಯವ್ರಿಗೂ ಸಪ್ಲೈ ಮಾಡಿದ್ದಾರೆ, ಆದ್ರೂ ನಾವು ಅದಕ್ಕೆ ಒಬ್ಜೆಕ್ಷನ್ ಮಾಡಲಿಲ್ಲ. ಆದ್ರೆ ನಮ್ಮ ಪಂಚಾಯತಿಯವ್ರಿಗೆ ನಮಗೆ ನಮ್ಮ ಪಂಚಾಯತಿಲಿ ನಮ್ಮ ವಾರ್ಡ್ನವ್ರಿಗೆ ನೀರಿಲ್ಲ ಅಂತ ಹೇಳಿದ್ರೆ ಇದೊಂಥರ ಘೋರ ಅನ್ಯಾಯ, ಗೊತ್ತಾಯ್ತು. ಈಗ ಕೇಳಿದ್ರೆ ಪಂಚಾಯತಿಲಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ, ದುಡ್ಡು ಇಲ್ಲ ಅಂತ ಹೇಳಿದ್ರೆ ಪಂಚಾಯತಿಯವ್ರು ನಮ್ಗೆ ಹೇಳಬೇಕಿಲ್ಲ ದುಡ್ಡು, ಈಗ ನಾವೇನು ಕಟ್ಟುವುದಿಲ್ವ ದುಡ್ಡು? ನಾವು ದುಡ್ಡು ಕಟ್ತೇವೆ, ತಿಂಗಳ ನಮ್ಮ ಮನೆ ಮನೆಗೆ ವಸೂಲಿಗೆ ಬರ್ತಾರೆ. ಒಂದು ತಿಂಗಳ ಆದ್ರೂ ನಿಮ್ದು ಅಷ್ಟಿದೆ, 2000 ಇದೆ, 3000 ಇದೆ, ನೀವು ವಸೂಲಿ ಮಾಡಿ, ಅದು ನಿಮ್ ಕೆಲಸ, ಅದು ನಮ್ ಕೆಲಸ ಅಲ್ಲ. ಈಗ ನಮ್ಮದು ಸಂಬಂಧಪಟ್ಟಿದ್ದು ಮಿರ್ಜಾನ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಿದ್ದು ಬೋರ್ವೆಲ್ನಲ್ಲಿ
ಇವರು ಬೇರೆ ಪಂಚಾಯತ್ ಇದು ಇದು ಮತ್ತೂ ದೊಡ್ಡ ಅನ್ಯಾಯ ಗೊತ್ತಾಯ್ತು. ಅಂದ್ರೆ ನಿಮ್ದೇ ರಾಜ್ಯ ಆಗೋಯ್ತ ಇಲ್ಲಿ ಅಂದ್ರೆ ಮಾರಾಟ ಮಾಡ್ಕೊಂಡು ತಿಂಬೋಕಿದ್ರೆ ಪಂಚಾಯತ್ ಏನು ಅಂತೇಳಿ ನಮ್ಗೆ ಅರ್ಥ ಆಗುದಿಲ್ಲ. ಹೋಗಲ್ಬೇಡಿ, ನೀರು ಕೊಡಿ, ನಿಮ್ ಕಲ್ ಕೊಡುಕಾಗುದಿಲ್ಲ ಕಾರಣ ಕೊಡಿ, ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಮಾಡ್ತೇವೆ. ಪ್ರತಿಭಟನಾ ನಿರತ ಗ್ರಾಮಸ್ಥರನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸಿದ ಮಿರ್ಜಾನ್ ಪಿಡಿಒ ಅಮೃತಾ ಭಟ್ ಅವರು ನುರಿತ ಪಂಪ್ ರಿಪೇರಿ ಮಾಡುವವರನ್ನ ಕರೆಸಿ ದುರಸ್ತಿಪಡಿಸಿ ನಾಳೆ ನೀರು ಪೂರೈಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಆದರೂ ಪ್ರತಿಭಟನಾಕಾರರು ಶಾಂತವಾಗದಿದ್ದಾಗ ಮಧ್ಯ ಪ್ರವೇಶಿಸಿದ ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ್ ನಾಯಕ್ ಅವರು, ನಮ್ಮಲ್ಲಿ 3 ಬೋರಿಂಗ್ ಇದೆ, ಮುಂದಿನ ದಿನಗಳಲ್ಲಿ 100 ಇಂಟರ್ ಕನೆಕ್ಟ್ ಮಾಡುತ್ತೇವೆ, ನಾಳಿಗೆ ನೀರು ಪೂರೈಸುವ ಜವಾಬ್ದಾರಿ ತನ್ನದೆಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ತಣ್ಣಗಾಯಿತು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪರ್ಸು ಫರ್ನಾಂಡಿಸ್, ಮೈಮುನಾ ಶೇಖ್, ನಾಗರಾಜ್ ನಾಯ್ಕ್, ಗ್ರಾಮಸ್ಥರಾದ ಉಮೇಶ್ ಅಂಬಿಗ, ವಾಸುದೇವ್ ಅಂಬಿಗ, ಉದಯ್ ನಾಯ್ಕ್, ಪರಮೇಶ್ವರಿ ಅಂಬಿಗ, ಸಾವಿತ್ರಿ ಅಂಬಿಗ, ದತ್ತಾ ನಾಯ್ಕ್, ರಮೇಶ್ ಅಂಬಿಗ, ಅನೀಸ್ ಆಗ, ಮನ್ಸೂರ್ ಸೈಯದ್, ಸೋಮಾ ಅಂಬಿಗ, ಸಂತೋಷ್ ನಾಯ್ಕ್ ಸೇರಿದಂತೆ 200 ಅಧಿಕ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ದುಡ್ಡಿಲ್ಲ, ದುಡ್ಡಿದೆ, ನಾವು ಏನ್ ಮಾಡಿದ್ವಿ ಅಂದ್ರೆ ಇನ್ನೊಂದ್ ಸಲ ಆಳದಾಗ ನಮ್ಮ ಕಾಯಂ ಬರೋನಿಗೆ ಸ್ವಲ್ಪ ಕರೋನಾ ಟೈಪ್ ಇದು ಬರ್ಲಿಲ್ಲ, ಬೇರೆ ಒಂದ್ಸಲ ರಿಪೇರಿ ಮಾಡಿಸ್ವಿ, 2 ನೀರು ಕೊಟ್ವಿ, ಅದೇನಾಯ್ತು ಸಾಫ್ಟ್ ಕಟ್ ಆಗೋಯ್ತು. ಮನೆ ಮತ್ತೊಂದು ಬೋರ್ವೆಲ್ ಅಲ್ಲಿ ಏನಾಗಿದೆ, 15 ಪಂಪು ಕೆಳಗೆ ಬಿದ್ದೋಗಿದೆ, ನಾವು 3-4 ಜನ ತರಿಸಿ ಅದನ್ನ ಎತ್ಕೊಡ್ರಪ್ಪ ಅಂತ ಹೇಳಿದ್ವಿ, ಅದನ್ನ ಎತ್ತಿದ್ರಂತೂ ಇನ್ನೊಂದು ಪಂಪ್ ಇಡ್ಸ್ಲಿಕ್ಕೆ ಆಗ್ತಿಲ್ಲ ಅಲ್ಲಿ. ಈಗ ಅವ್ನು ಎಕ್ಸ್ಪರ್ಟ್ ನಮ್ಮ ಕಾಯಂ ಬರೋನು ಇವತ್ತು ಬರ್ತಿದ್ದಾನೆ, ಅವನಿಗೆ ಆರಾಮಾಗಿದೆ, ಬರ್ತದೆ ಸಂಜೆ ಒಳಗೆ ಎತ್ಕೊಡ್ತೇನೆ ಅಂತ ಹೇಳಿದ್ದಾನೆ. ನಾಳೆ ನಾವು ನೀರಿನ ವ್ಯವಸ್ಥೆ ಯಾರೋ ಈಗ ನೀವು ನಮ್ಮ ಮಟ್ಟದಲ್ಲ ಹಂಗಲ್ಲ, ನೀವು ನಿಮ್ ಮಟ್ಟದಲ್ಲ, ನಿಮ್ ಹತ್ರ ಇಲ್ಲ ಆಗಿಲ್ಲ ಅಂದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ ನೀವು. ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್ ಡೈಮಂಡ್ ಸಿಲ್ವರ್, ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ, ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು, ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು, ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ, No.1/2 ಸಲ್ಮಿನ್ ಆರ್ಕೇಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು, ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್, ದೊಡ್ಡ ಉಪಕರಣಗಳ ಮೇಲೆ ಶೇಕಡ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡ 30% ರಿಯಾಯಿತಿ ದರದಲ್ಲಿ ಮಾರಾಟ, ಬಂಪರ್ ಲಕ್ಕಿ ಡ್ರಾ ಮೇಲೆ 2-ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷೀನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು, ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಮತ್ತು 4.5-6.5 ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ.